ಚಿರತೆ ಬಂತು, ಚಿರತೆ ಬಂತು ಏನು ಮಾಡ್ತು, ಮನೆಯಲ್ಲಿದ್ದ ನಾಯಿನೇ ತಗೊಂಡು ಹೋಗ್ಬಿಡ್ತು. ಹೌದು, ತುರುವೇಕರೆಯ ಜಡೆಯ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಜಡೆಯ ಮತ್ತು ಮಾಯಿಸಂದ್ರ ಕೇಳಿದಿರಲ್ಲ ನೀವು, ಜಡೆ ಮಾಯಿಸಂದ್ರ ಅಂತ, ಅದರಲ್ಲಿ ಒಂದು ಗ್ರಾಮ ಜಡೆಯ. ಸೊ ಅಲ್ಲಿ ತುರುವೇಕರೆಯ ಜಡೆಯ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ತುಮಕೂರು ಜಿಲ್ಲೆ ತುರುವೇಕರೆಯ ಜಡೆಯ ಗ್ರಾಮ, ಯೋಗೇಶ್ ಅನ್ನೋರ ಮನೆ ಮುಂದೆ ಚಿರತೆ ಕಾಣಿಸ್ಕೊಳ್ತು. ಮಧ್ಯರಾತ್ರಿ ಎಂಟ್ರಿ, ಚಿರತೆ ಬೆನ್ನಟ್ಟಿದ್ದ ಶ್ವಾನ. ಓ, ನಾಯಿ ಚಿರತೆ ನಡೆಸ್ಕೊಂಡು ಹೋಗಿದೆಯಾ? ಆಮೇಲೆ ವಾಪಸ್ ಬಂದು ಚಿರತೆ ಏನು ಮಾಡಿದೆ, ನನ್ನೇ ಅಡ್ಸ್ಕೊಂಬರ್ತೀನಿ ಅಲೈ ಅಂದ್ಬಿಟ್ಟು ನಾಯಿನೇ ಎತ್ಕೊಂಡೋಗ್ಬಿಡದೆ. ನಾಯಿ ಕಾಣಿಸ್ತಿಲ್ಲ ಅಂತ CCTV ಪರಿಶೀಲಿಸಿದಾಗ CCTVಯಲ್ಲಿ ಚಿರತೆ ಮತ್ತು ನಾಯಿ ದೃಶ್ಯ ಸರಿಯಾಗಿದೆ. ಪಾಪ, ಇಲ್ಲಿ ಯಾರಿಗೆ ಪಾಪ ಅಂತೀರಿ ಗೊತ್ತಿಲ್ಲ. ಓ, ಇದು ಭಾಳ ಇಂಟ್ರೆಸ್ಟಿಂಗ್. ಇದು ಪಾಪ ನಾಯಿ ತೀರ್ಕೊಂಡಿದೆ ಇವಾಗ, ನಾಯಿನ ಹೊತ್ಕೊಂಡು ಹೋಗಿದೆ ಚಿರತೆ. ಆದರೆ ನಾಯಿ ನೋಡಿ ಚಿರತೆ ಓಡೋಗಿದ್ದೂ ಇಂಟ್ರೆಸ್ಟಿಂಗೇ. ಆಮೇಲೆ ಈ ನಾಯಿಯ ಧೈರ್ಯನೂ ಮೆಚ್ಚಬೇಕು. ಪಾಪ ಅದಕ್ಕೆ ಗೊತ್ತಾಗಿಲ್ಲ ಅನಿಸ್ತದೆ, ಮನೇಲಿ ಸಾಕಿದ್ದಂಥ ನಾಯಿ ಲ್ಯಾಬ್ರಡಾರ್ ಇರಬೇಕು, ಬ್ಲ್ಯಾಕ್ ಕಲರ್ದು, ಪಾಪ ಭಾಳ ಮುದ್ದು ನಾಯಿ. ಅದು ಏನು ಅನ್ಕೊಂಡಿರ್ತದೆ, ಬೇರೆ ಯಾವುದೋ ನಾಯಿ ಬಂದದೆ ಅನ್ಕೊಂಡಿರ್ತದೆ ಮೋಸ್ಟ್ಲಿ. ಏಯ್ ಬರ್ತೀನೋ, ಇದು ನಂದು ಬೌಂಡ್ರಿ ಅಂದ್ಬಿಟ್ಟು ಚಿರತೆನ ನಾಯಿ ಅಂದ್ಕೊಂಬಿಟ್ಟು ಬಹುಶಃ ನಾಯಿ ಅಟ್ಟಿಸ್ಕೊಂಡು ಹೋಗದೆ. ಆಮೇಲೆ ಉಲ್ಟಾ ನೋಡಿ, ಗಮನಿಸಿ, ನನ್ನ ನಡ್ಸ್ಕೊಂಬರ್ತೀಯಾ ಅಂತಂದಂಥ ಚಿರತೆ ನಾಯಿ ನಡ್ಸ್ಕೊಂಡು ಹೋಗಿದೆ. ಒಟ್ಟಿನಲ್ಲಿ ನಾಯಿ ಚಿರತೆ ಕಾದಾಟದಲ್ಲಿ ಫಿಟ್ಟೆಸ್ಟ್ ವಿನ್ಸ್ ಅಂತಾರಲ್ಲ, ಹಾಗೆ ಚಿರತೆನೇ ಗೆದ್ದಿದೆ, ಅದು ಬೇರೆ ವಿಷಯ. ಬಟ್ ಪ್ರಕೃತಿ ಪಾಪ, ನಾಯಿನ ಕಳೆದುಕೊಂಡ ಮೇಲೆ, ನಾಯಿ ಕಾಣಿಸ್ತಾ ಇಲ್ಲ, ನಾಯಿ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾದಮೇಲೆ ಚಿರತೆ ನಾಯಿನ ಹೊತ್ಕೊಂಡಿರೋದು, ಹೊತ್ಕೊಂಡು ಹೋಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಫುಟೇಜ್ ಇದು, ಬಟ್ ಅನ್ಫಾರ್ಚುನೇಟ್ಲಿ ನಾಯಿ ತೀರ್ಕೊಂಬಿಟ್ಟಿದೆ.